ಅಡಿಕೆ ತೋಟಗಳಲ್ಲಿ ನಾವು ಟ್ರ್ಯಾಕ್ಟರ್ಗಳಿಂದ ಉಳುಮೆ ಮಾಡಿದಾಗ 3,000 ಕೆಜಿ ಟ್ರ್ಯಾಕ್ಟ್ರು ಮತ್ತು ಮಲ್ಚರ್ ಆಗಲಿ, ರೋಟ್ರಿ ಆಗಲಿ, ಕಲ್ಟಿವೇಟರ್ಗಳಾಗಲಿ ಸೇರಿ ಪದೇ ಪದೇ ಆ ನೆಲದ ಮೇಲೆ ಓಡಾಡಿದಾಗ ನೆಲ ಕಲ್ಲಿನಂತಾಗಿ ಭೂಮಿಯಲ್ಲಿರುವ ಸೂಕ್ಷ್ಮಣಜೀವಿಗಳು, ಎರೆಹುಳುಗಳು ಕಡಿಮೆಯಾಗುತ್ತವೆ ಹಾಗೂ ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯವೂ ಕೂಡ ಕಡಿಮೆಯಾಗುತ್ತದೆ. ಅಡಿಕೆ ತೋಟಗಳಲ್ಲಿ ಉಳುಮೆ ಮಾಡುವುದನ್ನು ಬಿಟ್ಟು ಈ ರೀತಿ ಬ್ರಷ್ ಕಟ್ಟರ್ಗಳಿಂದ, ಸ್ಟ್ರಿಂಗ್ ಟ್ರಿಮ್ಮರ್ಗಳಿಂದ ಹುಲ್ಲನ್ನು ಕತ್ತರಿಸಿ ಜೀರೋ ಕಲ್ಟಿವೇಷನ್ ಮಾಡಿದ ರೈತರು 16-17 ಕ್ವಿಂಟಲ್ವರೆಗೆ ಇಳುವರಿ ತೆಗೆಯುತ್ತಿದ್ದಾರೆ. ನಾವು ಉಳುಮೆ ಮಾಡಿದಾಗ ಗಿಡದ ಬೇರುಗಳು ಕೂಡ ಹರಿಯುತ್ತವೆ, ಗಿಡಕ್ಕೆ ತೊಂದರೆಯಾಗಿ ಇಳುವರಿಯೂ ಕಡಿಮೆಯಾಗುತ್ತದೆ. ನಾವು ಉಳುಮೆ ಮಾಡುವುದನ್ನು ಬಿಟ್ಟು ಈ ರೀತಿ ಸ್ಟ್ರಿಂಗ್ ಟ್ರಿಮ್ಮರ್ಗಳು, ಬ್ರಷ್ ಕಟ್ಟರ್ಗಳಿಂದ ಕಳೆಯನ್ನು ಸುಲಭವಾಗಿ ಕತ್ತರಿಸಬಹುದು. ಹಾಗೂ ತೆಂಗು ತೋಟಗಳಲ್ಲಿ ಸೋಲಾರ್ ಟ್ರ್ಯಾಪ್ ಬಳಸಿ ರೈನೋಸಾರಸ್ ಬೀಟ್ಲನ್ನು ಕಂಟ್ರೋಲ್ ಮಾಡಬಹುದು, ಬ್ಲ್ಯಾಕ್ ಹೆಡ್ ಕ್ಯಾಟರ್ಪಿಲರ್ನ ಕಂಟ್ರೋಲ್ ಮಾಡಬಹುದು, ಅಡಿಕೆ ತೋಟದಲ್ಲಿ ಬೇರು ಹುಳ ಮತ್ತು ರೆಡ್ ಮೈಟ್ಸ್ ಕಂಟ್ರೋಲ್ ಮಾಡಬಹುದು, ಸೋಲಾರ್ ಟ್ರ್ಯಾಪ್ ಬಳಸಿ ಪ್ರಕೃತಿತ್ವ ಕೀಟ ನಿಯಂತ್ರಿಸಬಹುದು. ಹೆಚ್ಚಿನ ಮಾಹಿತಿಗೆ ಮುಂದೆ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ. ಈಗಾಗಲೇ 10,000 ಜನ ರೈತರು MGK ಸೋಲಾರ್ ಟ್ರ್ಯಾಪ್ ಬಳಸಿ ರಾಸಾಯನಿಕ ಔಷಧಿ ಖರ್ಚು ಉಳಿಸಿ ಲಾಭ ಪಡೆದಿದ್ದಾರೆ. ತಾವು ಗೂಗಲ್ನಲ್ಲಿ MGKSolarTrap.com ಅಂತ ಹುಡುಕಬಹುದು, ಅಥವಾ ಯೂಟ್ಯೂಬ್ನಲ್ಲಿ ಕರಿಬಸಪ್ಪ MG ಅಂತ ಹುಡುಕಿದರೆ ನಿಮಗೆ 280 ಹೆಚ್ಚು ವಿಡಿಯೋಗಳು, ಮಾಹಿತಿಯೆಲ್ಲ ಸಿಗುತ್ತದೆ. ಧನ್ಯವಾದಗಳು.